Hi friends, welcome back to my channel. Ivatta belige uluri egeti nanu shabudani shandgi madbekanta ankondini chulo bisil bareti nodi one boganaga nanu neer hakkoyeni nodi shabudani ardha kg astu toyidi ninne ratri nanu eni hakidde nanu iga maarishi ನಾನು ಮೇಲೆ ಟೆರೆಸ್ ಮೇಲೆ ಶಂಡಿಗೆ ಹಾಕ್ತೇನೆ ಪೂಜಾ ನೋಡ್ರಿ ಏನ್ ಮಾಡಾಕ ಹಾಯ್ ಪೂಜಾ ಹಾಯ್ ಗುಡ್ ಮಾರ್ನಿಂಗ್ ನಮ್ ಪೂಜಾ ಈಗದ ಬ್ರಷ್ ಮಾಡ್ದೆ ಇಲ್ಲ ಮಾಡೋ ಬ್ರಷ್ ನಮ್ ಕೀರ್ತಿ ಮಕ್ಕೊಂದ ಕೀರ್ತಿ ನಿದ್ದೆ ಬಿಟ್ಟತಿ ನೋಡು ಎದ್ಲಕ್ಕೆ ಮತ್ ಮಕ್ಕೊಂದ್ಲ ನೋಡಿ ಚಲೋ ಬಿಸಿಲ್ ಬಂದೈತಿ ಈ ತರ ಐತಿ ಹೊರಗಡೆ ಮೇಲೆ ಟೆರೆಸ್ ಐತಿ ನೋಡಿ ಫ್ರೆಂಡ್ಸ್ ನೀರ್ ಬಿಸಿ ಆಗಕತ್ತವು ಚಹಾ ಕುಡಿಬೇಕಂತ ಚಹಾ ಹಾಕಿದ್ದೇನೆ ನೋಡಿ ಫ್ರೆಂಡ್ಸ್ ಬಿಸಿ ಆಗೈತಿ ಚಲೋತ್ನಾಗ ಇದ್ರಾಗ ನಾನು ಜೀರಿಗೆ ಮತ್ತೆ ಉಪ್ಪು ಹಾಕ್ತೇನೆ ಹೇಳೋ ಕಮ್ಮಿ ಆತಾ ಕೀರ್ತಿಗೆ ಬೆಂಡ ನುಸಾಕಂತ ನಾವು ಮಸಾಜ್ ಮಾಡಾಕತ್ತೇವಿ ತಗೋಳಕ್ಕೆ ಸರಿಯಾಗಿ ಮಸಾಜ್ ನೋಡಿ ಕಮ್ಮಿ ಆತಾ ಕಮ್ಮಿ ಆತು ಆಗಿರ್ತೈತಿ ಸುಮ್ಮಿರು ತಳಗಿ ಫಸ್ಟ್ ತಳಗಿ ನೋಡಮ್ಮ ಇವು ನೀರ್ ಸ್ವಲ್ಪ ತಕ್ಕೋತೇನೆ ನಾನು ಬೇಕಾದ್ರೆ ನಾನು ಮೇಲೆ ಹಾಕ್ತೇನೆ ನೋಡಿ ಜೀರಿಗೆ ಸ್ವಲ್ಪ ಉಪ್ಪು ಹಾಕ್ತೇನೆ ಬಹಳ ಉಪ್ಪು ಹಾಕಿದ್ರೆ ರುಚಿ ಆಗಲ್ಲ ಬಹಳ ಉಪ್ಪಾದ ರುಚಿ ಆಗಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೇನಿ ನೋಡಿ ಹಾಕೋಬಹುದು ನಾವು ಇನ್ನಷ್ಟು ಜೀರಿಗೆ ಉಪ್ಪು ಸ್ವಲ್ಪ ಕುದಿಲಿ ಕುದ್ದಿಂದ ನಾನು ಇವು ಸಾಬುದಾನಿ ಇದರ ಹಾಕ್ತೇನೆ ಏನ್ ಮಾಡಕತ್ತಿ ಬ್ರಷ್ ನೂ ಕಡಿ ಮಾತಾ ಎಲ್ಲ ಕಡಿ ಮಾತು ಅದಕ್ಕ ಬ್ರಷ್ ಮಾಡಕತ್ತಿ ಇಲ್ಲ ನೀನ್ ಇಲ್ಲ ಇಲ್ಲ ಅಂತ ನೋಡಿ ಫ್ರೆಂಡ್ಸ್ ಬೇಕ ಬೇಡ ನಿಂಗ ಆರಾಮಾಗಿಲ್ಲಲ್ಲ ನಿಂಗ್ ಕೊಡಲ್ಲ ನಿಂಗ್ ಬೇಕಾನ ತಿಂತಿ ಲಘು ಲಘು ಬ್ರಷ್ ಮಾಡಂಗಾರ ನಾಷ್ಟ ಮಾಡ್ತೇನಿ ನಾಷ್ಟ ತಿನ್ನು ಮಧ್ಯಾಹ್ನ ಮೇಲೆ ಹೆಚ್ಚಿ ಕೊಡ್ತೇನೆ ಅವಾಗ ತಿನ್ನು ನೋಡಿ ಫ್ರೆಂಡ್ಸ್ ಈಗ ನಾನು ಎಲ್ಲ ಸಾಬುದಾನಿ ಹಾಕೇನಿ ಈಗ ಸರಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಬೇಯಿಸ್ಕೋಬೇಕಿದು ಮನೆಯಲ್ಲಿ ಸಾಬುದಾನಿ ಸಂಡಿಗೆ ಅಂದ್ರೆ ಬಹಳ ಇಷ್ಟ ಇದಕ್ಕೆ ನಾವು ಕಲರ್ ಹಾಕೋಬಹುದು ಇಲ್ಲಿಕ್ಕಾದ್ರೆ ಹಿಂಗ ಮಾಡಬಹುದು ನಾ ಕಲರ್ ಹಾಕೊಂದಿಲ್ಲ ನೀವು ಕಲರ್ ಹಾಕೊಂಡು ಮಾಡಬಹುದು ನೋಡಿ ಇನ್ನ ಕರೆಕ್ಟ್ ಆಗಿ ಬಂದಿಲ್ಲ ಅದು ಪ್ರೊಸೆಸ್ ಆಗಿಲ್ಲ ಇನ್ನ ಸ್ವಲ್ಪ ಆಗ್ಬೇಕು ನೋಡಿ ಫ್ರೆಂಡ್ಸ್
ಇದು ಶಂಡ್ಗಿ ಹಾಕಾಕ ರೆಡಿ ಆಗೈತಿ ನೋಡಿ. ಈಗ ಈ ನೀರು ನಾನು ಹಾಕಂಗಲ್ಲ, ಯಾಕಂದ್ರೆ ಕರೆಕ್ಟ್ ಆಗಿಬಿಟ್ಟೈತೆ ಅದಕ್ಕೆ. ಈ ನೀರಿಗೆ ಆ ಶಾಬುದಂಗೆ ಕರೆಕ್ಟ್ ಆಗೈತಿ, ಅದಕ್ಕೆ ನಾನು ಈ ನೀರು ಹಾಕಂಗಿಲ್ಲ, ವೇಸ್ಟ್ ಆಗಂಗಿಲ್ಲ, ನಾವು ಅಡುಗೆಗೆ ಯೂಸ್ ಮಾಡ್ಕೊತೇನೆ. ಜೀರಿಗೆ ನೀರಂದ್ರೆ ವೇಸ್ಟ್ ಅಲ್ಲ, ನಾನು ಯೂಸ್ ಮಾಡ್ಕೊತೇನೆ. ನೋಡಿ ಸಂಡಿಗೆದು ಹಿಟ್ಟು ಶಾಬುದಾನಿದು ರೆಡಿ ಆಗೈತಿ ಹಾಕಾಕ. ಈಗ ನಾನು ಗ್ಯಾಸ್ ಬಂದ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಟೆರೆಸ್ ಮೇಲೆ ಬಂದ್ವಿ. ಹಾಯ್, ಏನ್ ಮಾಡಾಕತ್ತಿ ಕೀರ್ತಿ? ಬಿಸಿಲು ಬಾಳ ಐತಿ, ಕಣ್ಣು ಕೋಕಾಕತ್ಬಿಟ್ಟ. ನಮ್ಮ ಪೂಜಾ ಎಲ್ಲ ರೆಡಿ ಮಾಡ್ಕೊಳಕತ್ತ, ಬೇರೆ ಬೊಗುಳಿನ ಹಾಕೊಂಡು. ಈಗ ನಾವು ಹಾಕಾಕ ರೆಡಿ ಆಗೇವಿ ನೋಡಿ. ಪ್ಲಾಸ್ಟಿಕ್ ಹಸೇವಿ, ಎಲ್ಲ ಶಂಡ್ಗಿ ಹಾಕುದಾತು. ಎಷ್ಟು ಬಿಸಿಲೈತಿ, ನಮ್ಮ ಶಂಡ್ಗಿ ಚಲೋ ಆರ್ಕ. ನೋಡಿ ಫ್ರೆಂಡ್ಸ್, ಸಾಬುದಾನಿ ಶಂಡ್ಗಿ ಚಲೋತ್ನೇ ಒಣಗ್ಯಾವು, ಈ ಟೈಪ್ ಆಗ್ಯಾವ ನೋಡಿ. ಈಗ ನಾನು ಸ್ವಲ್ಪ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟೀನಿ. ಬಿಸಿ ಆದಮೇಲೆ ಒಂದು ನಿಮಗೆ ಕರೆದು ತೋರಿಸ್ತೇನೆ ನೋಡಿ, ಆ ಟೈಪ್ ಎಷ್ಟು ಉದ್ದಾವು ನೋಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಸಾಬುದಾನಿ ಶಂಡ್ಗಿ ಭಾಳ ರುಚಿ ಹಾಕ್ಕವು. ಯಾರು ಹೊಸಬ್ರು ನನ್ನ ಚಾನಲ್ ನೋಡಕ್ಕತ್ತಿದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ಸ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.